ನಮ್ಮ ನಂದನವ್ರೆ ನಿಧಾನಕ್ಕೂ ಊಟ ಮಾಡಿ ಸರಿ ಆಯ್ತು ನೀನು ಬಾ ಕುತ್ಕೋ ಊಟ ಮಾಡುವ ಎಲ್ರಿಗೂ ಆಯ್ತಲ್ಲ ಇಲ್ಲ ನಾನು ಆಮೇಲೆ ಕೊಡ್ತೀನಿ ಏನಾದ್ರು ಬಡ್ಸ್ಕೊಳೋದಿದ್ರೆ ಇಲ್ಲೇ ಇದೆಯಲ್ಲ ನಾವು ಒಡ್ಸ್ಕೊತೀವಿ ಎಲ್ರೂ ಊಟ ಮಾಡುವಾಗ ನೀನ್ ಮಾಡಿದ್ರೆ ಏನ್ ಚಂದ ನೀನಾದ್ರೂ ಹೇಳಜ್ ಹೌದಮ್ಮ ಪದ್ಮಿನಿ ಕೂತ್ಕೊ ಪರವಾಗಿಲ್ಲ ಅತ್ತೆ ನನ್ಗೂ ನನ್ ಹೆಂಡತಿ ಜೊತೆ ಕೂತು ಊಟ ಮಾಡ್ಬೇಕಂತ ಆಸೆ ಇರಲ್ವಾ ಬಾ ಕೂತ್ಕೊ ಬಾ ನೀನು ಬಾ ಕೂತ್ಕೋ

ಹಂಗೇನಿಲ್ಲ ಯಾಕೋ ಹಸುವಿಲ್ಲ ಅಮ್ಮಾಜಿ ನನ್ ಊಟ ಸಾಕು ನಾನ್ ಕೈ ತೊಳ್ಕೊತೀನಿ ಅಂದ್ರೆ ಪೂರ್ವಿಗೆ ನಂದನ್ ಪದ್ಮಿನಿ ಜೊತೆ ಆಗಿರೋದನ್ನ ಸಹಿಸ್ಕೊಳಕ್ ಆಗ್ತಾ ಇಲ್ಲ ಆದ್ರೆ ನಮ್ಗೆ ನಂದನ್ ಪದ್ಮಿನ ದೂರ ಮಾಡಕ್ ಆಗ್ತಿಲ್ಲ ಏನ್ ಮಾಡೋದಪ್ಪ ನನಗೆ ಯಾಕೆ ಹಿಂಗಾಗ್ತೈತೆ ನಂದನ್ ಅವ್ರ ಜೊತೆ ಇದ್ರೆ ನನ್ಗೆ ಸಹಿಸ್ಕೊಳಕೆ ಆಗ್ತಿಲ್ವಲ್ಲ ಅಲ್ಲ ಇಷ್ಟ ದಿನ ಅವರಿಬ್ಬರು ಒಂದಾಗ್ಲಿ ಅಂತಾನೆ ನಾನು ಬಯಸ್ತಿದ್ದೆ ಈಗ ಅವರಿಬ್ಬರು ಹತ್ರ ಆಗ್ತಿದ್ರೆ ನನಗೆ ನನ್ಗೆ ಸಂ ಆಗ್ತಿದ್ಯಲ್ಲ ಅಕ್ಕನ್ಗೇನಾಗಿದೆ ಇಷ್ಟು ದಿನ ನಂದನ್ ದೂರ ಇರ್ತಿದೋಳು ಈಗ ನಂದನ್ ಅವ್ರಿಗೆ ಹತ್ರ ಆಗ್ತಿದ್ದಾಳಲ್ಲ ಮತ್ತೆ ಈ ಮನೆಗೆ ಬರಕ್ಕಿಲ್ಲ ಅಂತ ಮಾತಾಡ್ ಹೋದವಳು ಹೀಗ್ ಬಂದಿದ್ದಾಳೆ ಜೊತೆಗೆ ಬದ್ಲಾಗಿರೋ ಹಂಗ ಕಾಣ್ತಿದ್ದಾಳೆ ಅಂದ್ರ ಇದೆಲ್ಲ ನಿಜನಾ ಇಲ್ಲ ಎಲ್ಲ ಕಣ್ ಕಟ್ಟಕ್ಕೆ ನಾಟಕ ಮಾಡ್ತಿರ್ಬೋದಾ ಅಥವಾ ಅತ್ಯವ ಏನಾದರೂ ಯಾರಿಗೂ ಅನುಮಾನ ಬರಬಾರ್ದು ಅಂತ ಹಳ್ಳ ಒತ್ತಾಯ ಮಾಡಿ ಕರ್ಕೊಂಡ್ ಬಂದವರ ಮಾಡ್ತಾವ್ರೆ ಶಿವ ನನ್ ಮಾತಾಡ ಗಂಟ ಇವ್ರು ನನ್ನ ಬಿಡಕಿಲ್ಲ ಅಂತ ಅನಸ್ತೈತೆ ಅಲೋ ಏನ್ ನೀನು ಫೋನ್ ಮಾಡ್ತೀಯಾ ಏನ್ ವಿಷಯ ಹೇಳಿ ಅತ್ತ ನೀರ್ ತಗೊಂಬರಕ್ ಇಷ್ಟೊತ್ ಮಾಡ್ದೆ ನಾನೆಲ್ಲ ಹಾಲ್ ತರ್ತೀಯ ಅನ್ಕೊಂಡೆ ಏನೋ ಏನಂದ್ರೆ ಏನಿಲ್ಲಪ್ಪ ಇವತ್ತು ಅಡಗೆ ಸೂಪರ್ ಆಗಿತ್ತು ಅಂದೆ ಕಳ್ಳ ನನಗೆ ಗೊತ್ತು ನೀವೇನಂದ್ರಿ ಅಂತ ಏನು ನಾನು ತಂದಿಟ್ಟಿದ್ದು ಹಾಲು ಅನ್ಕೊಂಡೆ ಅಂತಂದ್ರಿ ಕೇಳಿಸದ್ರು ಮತ್ತೆ ಏನಂದ್ರಿ ಅಂತ ಕೇಳ್ದೆ ಕಳ್ಳಿ ನನ್ನ ಬಯಲ್ ಮತ್ತೆ ಅದನ್ನ ಕೇಳ್ಬೇಕನ್ನೋ ಆಸೆ ತಾನೇ ನಿನಗೆ ಹಂಗೇಲ್ಲ ಏನಿಲ್ಲ ನಾನು ಕೇಳಿಸಿಕೊಂಡಿದ್ದು ಸರಿಯೋ ಇಲ್ವೋ ಅಂತ ಕನ್ಫರ್ಮ್ ಮಾಡ್ಕೊಳೋಕೆ ಮತ್ತೆ ಕೇಳಿದ್ದು ಸರಿ ನಾನು 말್ಕಂತೀ ಹಲೋ ಮೇಡಮ್ ಏನ್ ಮಾಡ್ತಿದ್ದೀರಾ ಮತ್ತೆ ಶುರು ಒಂದು ಕೆಲಸ ಮಾಡು ನಿಮಗೆ ಇಲ್ಲಲ್ಲ ಕೆಳಗಡೆ ಅದಕ್ಕೂ ಕೆಳಗಡೆ ನಮ್ಮ ಕಾರ್ ಪಾರ್ಕಿಂಗ್ ಇದೆಯಲ್ಲ ಅಲ್ಲಿ ಹಾಸ್ಕೊಟ್ಬಿಡ್ತೀನಿ ಅಲ್ಲಿ ಮಲ್ಕೊಂಡ್ಬಿಡು ಮತ್ತೆ ನೀನೀಗ ಪದ್ಮಿನಿ ಟೂ ಪಾಯಿಂಟ್ ಓ ಸೆಕೆಂಡ್ ವರ್ಷನ್ನು ಮತ್ತೆ ಹಳೆ ಪದ್ಮಿನಿ ತರ ಆಡ್ತಿದ್ಯಲ್ಲ ಮೇಲೆ ಮಲ್ಕೋಬಾರ್ದ ಮಳೆಗಾಲ ಬೇರೆ ಇನ್ನೇನು ಇದು ಕೇಳಿಸಿದೆ ಆದರೂ ನಾನು ಕೇಳ್ತಿದೀಯಾ ನಿಜವಾಗ್ಲೂ ನಾನು ಕೇಳಿಸ್ಲಿಲ್ಲ ಏನು ಗೊಂಡ್ಗೋದ್ರಿ ಹೇಳಿ ಏನಿಲ್ಲ ಬಿಡು ಪ್ಲೀಸ್ ಬೇನ್ ಬಲ್ಕೋ ಪೇಟಾ ನಂದಣ್ಣಾರೆ ಅಲ್ಲ ಏನು ಪ್ರಾಬ್ಲಮ್ಮು ನನ್ನ ನಿನ್ನ ಮಧ್ಯೆ ಹಿಮಾಲಯ ಪರ್ವತ ಇದ್ದೇ ಇರುತ್ತಲ್ವಾ ಇನ್ನು ಏನು ನೋಡ್ತಿದ್ದೀರಾ ಮೇಡಮ್ ಬನ್ನಿ ಬರ್ಲೇಬೇಕಾ ನನ್ನ ಹೆಂಡತಿ ನೆಲದ ಮೇಲೆ ಮಲ್ಕೊಳದ್ ನನಗೆ ಇಷ್ಟ ಇಲ್ಲ ಪ್ಲೀಸ್ ಪಾ ಅಲ್ಲ ಪದ್ಮಿನಿ ನನ್ನ ಮೇಲೆ ನಿನಗೊಂದು ಪೈಸೆ ಅಷ್ಟು ನಂಬಿಕೆ ಇಲ್ವಾ ಹಂಗಲ್ಲ ನಂತನವ್ರೆ ಅಲ್ಲ ಅದ್ ಹೇಗೆ ಅನ್ಕೋತೀಯ ನೀನು ನಾನು ಹಿಮಾಲಯ ಪರ್ವತ ದಾಟ್ಕೊಂಡು ನಿನ್ನ ಹತ್ರ ಬಂದ್ಬಿಡ್ತೀನಿ ಅಂತ ಹ್ಮ್ ಏನ್ ಮಾಡೋದು ನಮ್ಮವರೇ ನಮ್ಮ ನಂಬಲ್ಲ ಇನ್ನು ಯಾಕೆ ಕೂತ ಇದೆಯಾ ಮಲ್ಕೋ ನಿಂಗೆ ಜೋರ್ ನಿದ್ದೆ ಬರ್ತಿರ್ಬೇಕಲ್ಲ ಪೂರ್ವಿ ಜೊತೆ ಮಾತಾಡಿದ್ರಾಹ ಮನೇಲಿ ಅವಳ ಜೊತೆ ಮಾತಾಡೋಕೆ ಆಗಲ್ಲ ಅಜ್ಜಿ ಯಾವಾಗಲೂ ಅವಳು ಹಿಂದೆನೇ ಇರ್ತಾರೆ ನಾಳೆ ಅವಳ ಆಚೆ ಕರ್ಕೊಂಡೋಗಿ ಮಾತಾಡ್ತೀನಿ ಇನ್ನೊಂದು ತಲೆ ಕೆಡ್ಸ್ಕೋಬೇಡ ಆ ತಾಳಿ ಸಿಕ್ರೆ ನೀವು ಅದನ್ನ ನನ್ನ ಕುತ್ತಿಗೆ ಕಟ್ಟಿದ್ರೆ ಆಗ ನಮ್ಮ ಮಧ್ಯೆ ಇರೋ ಈ ಪರ್ವತ ಕರ್ಗೋಗ್ತೈತೆ ಏನಂದೆ ನೀನು ಕೇಳಿಸಿಲ್ವಾ ಅಥವಾ ಮತ್ತೆ ಕೇಳೋ ಆಸೆನ ಮಲ್ಕೊಳ್ಳಿ ಯಾಕೋ ಒಂಥರ ಇದ್ಯಾ ಏನಾಯ್ತು ಏನು ಇಲ್ಲ ಅತ್ಯವ ಕಾಲ್ ಮಾಡಿದ ವಿಷಯ ಏನು ಅಂತ ಹೇಳಿ ಯಾಕೋ ಒಂತರಾ ಮಾತಾಡ್ತಿದಿಯ ಇವತ್ತು ಚಿರ್ಲಿ ಬಿಡು ಅಮ್ಮಾಜಿ ಹುಡ್ಗನ್ ಹುಡ್ಕುದ್ರ ಗೊತ್ತಿಲ್ಲ ಗೊತ್ತಿಲ್ವಾ ಅಲ್ಲ ನೀನು ನಿಮ್ ಅವ್ವಯ್ಯ ನಿಮ್ ಅಪ್ಪಯ್ಯ ಜೊತೆ ನನ್ ಮನೇನಲ್ಲಿ ಇರ್ತೀನಿ ಅಂದ್ರು ಕೇಳ್ದೆ ನಿಂಗ್ ಮದ್ವೆ ಮಾಡ್ತೀನಿ ಅಲ್ವಾ ಅವ್ರು ನಿನ್ನ ಕರ್ಕೊಂಡು ಆದಷ್ಟು ಬೇಗ ಹುಡ್ಗನ್ ಹುಡುಕ್ಬೇಕಲ್ವಾ ನೀನ್ ಏನಂತ ಕೇಳ್ಬೇಕಿತ್ತು ಅಮ್ಮಾಜಿ ಹತ್ರ ಹೋಗಿ ಗಂಡ್ ಹುಡುಕುದ್ರ ಅಂತನಾಕ್ತೈತ ಹಂಗಲ್ಲ ಆದ್ರೂ ನೀನ್ ಹೊಸ ವಿಚಾರಿಸ್ಬೇಕು ಕಣವ್ವಾ ನೀನೇ ಸುಮ್ ಕಿದ್ಬಿಟ್ರೆ ಅವ್ರು ಸುಮ್ನಾಗ್ಬಿಡಕಿಲ್ವಾ ನೀನು ಏಟ್ ದಿವಸ ಅಂತ ಅವ್ರ ಮನೇನಲ್ಲಿ ಇರಕಾಯ್ತದೆ ಹಲೋ ಪೂರ್ವಿ ಏನಾಯ್ತು ಇಲ್ಲ ಇವತ್ ನಿನ್ ಜೊತೆ ಮಾತಾಡ್ತಾ ಇದ್ರು ಯಾರು ಮಾತಾಡ್ತಿದ್ದೀನಿ ಅನ್ನಿಸ್ತೈತೆ ಏನಾಯ್ತು ಏನೋ ತೊಂದ್ರೆನಾ ನನ್ಗೆ ನಿದ್ದೆ ಬರ್ತಾ ಇದೆ ನಾನು ಫೋನ್ ಇಡ್ತೀನಿ ಸರಿ ನಾನು ಫೋನ್ ಇಡ್ತೀನಿ ಹಲೋ ಪೂರ್ವಿ ಅವಳು ಚಿಂತ ಗಂಭೀರವಾದ ವಿಷಯ ಮಾತಾಡ್ತಾ ಇದ್ರು ನಿದ್ದೆ ಬರ್ತೈತೆ ಅಂತ ಇಟ್ಬಿಟ್ಲ ಚಾಕು ಒಂತರ ಅನ್ನಿಸ್ತೈತೆ ಚೂಡ್ಗೇನಾಯ್ತು ಚೂಡ್ಗೇನಾದ್ರು ಎಲ್ಲ ಸರಿ ಹೋಗುತ್ತೆ ಅಲ್ವಾ ಯಾವಾಗ್ಲೂ ಯಾವತ್ತು ಇದೇ ತರ ಇರ್ಬೇಕು ಇಷ್ಟ ದಿನ ನಡೆದಿದ್ದು ಇನ್ ಮುಂದೆ ನಡಿಬಾರ್ದು ನಿಮ್ಮನ್ನ ಮರಿಬೇಕು ಇನ್ನಿಂದ ದೂರ ಇರ್ಬೇಕು ಅನ್ಕೊಂಡಾಗ ನನ್ ಮನ್ಸು ಕಲ್ಲಾಗಿತ್ತು ಬಂದು ಎದುರಿಸ್ತೀನಿ ಅಂತ ಅನ್ಸ್ತಿತ್ತು ಆದ್ರೆ ಈಗ ನೀನು ಬಿಟ್ಟಿರೋಕ್ಕಾಗೋಲ್ಲ ಅಂತ ಅರ್ಥ ಆಗಿ ನಿಮ್ಮ ಪ್ರೀತಿಗೆ ಶರಣಾಗಿರುವಾಗ ನನ್ನ ಮನಸ್ಸು ಮೆತ್ತಗೆ ಆಗಿಬಿಟ್ಟೈತೆ ಇನ್ನು ಮುಂದೆ ಸಣ್ಣ ನೋವು ಬಂದರೂ ತಡೆಯೋ ಶಕ್ತಿ ಇಲ್ಲ ನಂತನವ್ರೆ ನೋವೆಲ್ಲ ಮುಗಿದೋಯ್ತು ಬತ್ಮಿನಿ ಇನ್ನೇನಿದ್ದರೂ ಲೈಫಲ್ಲಿ ಬರೀ ನಗು ಅಷ್ಟೇ ನಾನೇನೂ ಕೇಳಲಾ ಓ ಕೇಳು ನಾನು ನಿನ್ನ ತೊಡೆ ಮೇಲೆ ಮಲ್ಕೊಳ್ಳ